ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ. ಸೊ ಏನಪ್ಪ ಟ್ರಿಕ್ಸ್ ಅಂತೇಳಿದ್ರೆ, ನಿಮ್ಮ ಮೊಬೈಲ್ನ ಬ್ಲೂಟೂತ್ನಲ್ಲಿರುವಂಥ ಒಂದು ಹಿಡನ್ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರ ಮೊಬೈಲು ಬ್ಲೂಟೂತ್ ಇದ್ದೇ ಇರುತ್ತೆ. ಸೊ ಈ ಟ್ರಿಕ್ಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಯೂಸ್ಫುಲ್ ಟ್ರಿಕ್ಸ್ ಅಂತ ಹೇಳ್ಬೋದು, ಡೆಫಿನೆಟ್ಲಿ ನಿಮಗಿದು ಇಷ್ಟ ಆಗುತ್ತೆ. ಸೊ ಇದು ಏನು ಟ್ರಿಕ್ಸ್ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಇವಾಗ ನಂದು ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದರೆ ನಾವು ಮುಂದೆ ಹಾಕೋ ಪ್ರತಿಯೊಂದು ವೀಡಿಯೋ ನೀವು ಮೊದಲು ನೋಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಬೇಕಾಗತ್ತೆ. ಬ್ಲೂಟೂತ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್ ಏನಪ್ಪ ಟ್ರಿಕ್ಸ್ ಅಂದರೆ, ಮೊದಲನೇದಾಗಿ ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗತ್ತೆ. ಪ್ರತಿ ಕೆಲವೊಂದು ಸೆಟ್ಟಿಂಗ್ಸ್ ಇಲ್ಲಿ ಟಾಪಲ್ಲಿ ಇರುತ್ತೆ, ಕೆಲವೊಂದು ಮೊಬೈಲಲ್ಲಿ ಬಾಟಮ್ ಇರುತ್ತೆ. ಒಟ್ಟು ನಿಮಗೆ ಸೆಟ್ಟಿಂಗ್ ಹೋಗಬೇಕಾಗತ್ತೆ. ಸೆಟ್ಟಿಂಗ್ ಹೋಗಿಬಿಟ್ಟು ಇಲ್ಲಿ ಒಂದು ನಿಮಗೆ ಆಪ್ಷನ್ ಸಿಗುತ್ತೆ, ಆಟೋ ಆನ್ಸರ್ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಆನ್ ಇರುತ್ತೆ. ಪ್ರತಿಯೊಂದು ಮೊಬೈಲಲ್ಲಿ ಬೈ ಡಿಫಾಲ್ಟಾಗಿ ಆಟೋಮೆಟಿಕ್ಲಿ ಪಿಕಪ್ ಇನ್ಕಮಿಂಗ್ ಕಾಲ್ಸ್ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಆಫ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ ಅಡಿಷ್ನಲ್ ಆಗಿ, ಆಲ್ವೇಸ್ ನೆಕ್ಸ್ಟು ಹೆಡ್ಸೆಟ್ ಓನ್ಲಿ, ಬ್ಲೂಟೂತ್ ಓನ್ಲಿ, ಹಾಗೆ ಹೆಡ್ಸೆಟ್ ಆ್ಯಂಡ್ ಬ್ಲೂಟೂತ್ ಓನ್ಲಿ, ಈ ರೀತಿ ನಿಮಗೆ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಆಟೋ ಆನ್ಸರನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಟೋ ಆನ್ಸರನ್ನು ಆಫ್ ಮಾಡಿದರೆ ಏನು ನಿಮಗೆ ಪ್ರಾಫಿಟ್ ಅಂದರೆ, ಸೊ ನೀವೇನಾದರೂ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸ್ಪೀಕರಲ್ಲಿ ಸಾಂಗ್ಸನ್ನು ಕೇಳ್ತಿದ್ರೆ ಮನೆಯವ್ರ ಜೊತೆನೇ, ಸೊ ಅಂಥ ಟೈಮಲ್ಲಿ ಯಾರಾದರೂ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು ಅಥವಾ ಬೇರೆ ಯಾವುದೊಂದು ಪರ್ಸ್ನಲ್ ವ್ಯಕ್ತಿಯಿಂದ ನಿಮಗೆ ಕಾಲ್ ಬಂದರೆ, ಆವಾಗ ಏನಾಗುತ್ತೆ, ಆಟೋಮೆಟಿಕಲ್ಲಿ ನಿಮಗೆ ಕಾಲ್ ರಿಸೀವ್ ಆಗುತ್ತೆ. ಅವ್ರು ಏನು ಮಾತಾಡ್ತಾರೆ ಪ್ರತಿಯೊಬ್ಬರು ಆವಾಗ ಕೇಳಿಸುತ್ತೆ. ಸೊ ಇದನ್ನು ನೀವು ಇಲ್ಲಿ ಆಟೋ ಆನ್ಸರ್ನ ಆಫ್ ಮಾಡಿದರೆ, ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿರಬೇಕಾದ್ರೆ ಯಾರದೇ ಇನ್ಕಮಿಂಗ್ ಕಾಲ್ ಬಂದರೂ ಕೂಡ ಅದು ಆಟೋ ಆಗಿ ಆನ್ಸರ್ ಆಗೋಲ್ಲ. ನೀವು ಬೇಕಂತ ರಿಸೀವ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ, ಇಲ್ಲಾಂದ್ರೆ ಅದು ಆಟೋಮೆಟಿಕಲಿ ರಿಸೀವ್ ಮಾಡೋಲ್ಲ. ಸೊ ಇದೊಂದು ಸೆಟ್ಟಿಂಗ್ಸ್, ಜೊತೆಗೆ ನೀವು ಇನ್ನೊಂದು ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಾವು ಬ್ಲೂಟೂತನ್ನು ಕನೆಕ್ಟ್ ಮಾಡಿಕೊಂಡು ಸಾಂಗ್ ಕೇಳ್ತಿರ್ತೀವಿ, ಸೊ ಅಂಥ ಟೈಮಲ್ಲಿ ಬೇರೆ ಫ್ರೆಂಡ್ಸ್ ಇರ್ಬೋದು, ಬೇರೆ ಯಾವುದೋ ನಂಬರಿಂದ ಕಾಲ್ ಬರುತ್ತೆ. ಸೊ ಅಂಥ ಟೈಮಲ್ಲಿ ಸೊ ನಾವು ಬೈ ಮಿಸ್ಟೇಕಾಗಿ ಬ್ಲೂಟೂತನ್ನು ಆಫ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿದರೆ ಆವಾಗ ಏನಾಗುತ್ತಂದರೆ, ಸೊ ಬ್ಲೂಟೂತಲ್ಲಿ ಅವ್ರ ವಾಯ್ಸ್ ಏನಿದೆ ಅದು ಬ್ಲೂಟೂತಲ್ಲಿ ಕೇಳುತ್ತೆ, ಪ್ರತಿಯೊಬ್ಬರು ಕೇಳಿಸ್ಕೊಳ್ಳೋಕ್ಕಾಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಬ್ಲೂಟೂತನ್ನು ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿ ನೀವು ಯಾವ ಬ್ಲೂಟೂತನ್ನು ಯೂಸ್ ಮಾಡ್ತಿದ್ದೀರಿ, ಸೊ ಆ ಬ್ಲೂಟೂತನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಬ್ಲೂಟೂತ್ ಸ್ಪೀಕರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೆಲವೊಂದು ಇಲ್ಲಿ ಸೆಟ್ಟಿಂಗ್ ಆಪ್ಷನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಡೈರೆಕ್ಟ್ ಸಿಗುತ್ತೆ. ಇಲ್ಲಿ ನೀವು ಯೂಸ್ ಫಾರ್ ಅಂತ ಇದೆಯಲ್ಲ, ಸೊ ಯೂಸ್ ಫಾರಲ್ಲಿ ಫೋನ್ ಕಾಲ್ಸನ್ನು ಆಫ್ ಮಾಡಬೇಕಾಗತ್ತೆ. ಓನ್ಲಿ ಮೀಡಿಯಾ ಆಡಿಯೋ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಫೋನ್ ಕಾಲ್ಸನ್ನು ಆಫ್ ಮಾಡಿ. ಸೊ ಇವಾಗ ನೀವು ಬ್ಲೂಟೂತಲ್ಲಿ ಸಾಂಗ್ಸನ್ನು ಕೇಳ್ತಿರ್ಬೇಕಾದ್ರೆ ಫೋನ್ ಕಾಲನ್ನು ಬೈ ಮಿಸ್ಟೇಕಾಗಿ ರಿಸೀವ್ ಮಾಡಿದ್ರು ಕೂಡ ಅದು ನಿಮ್ಮ ಬ್ಲೂಟೂತಲ್ಲಿ ಕೇಳಲ್ಲ, ನಿಮ್ಮ ಮೊಬೈಲ್ ಸ್ಪೀಕರಲ್ಲಿ ಕೇಳುತ್ತೆ. ಫ್ರೆಂಡ್ಸ್, ಈ ಸೆಟ್ಟಿಂಗ್ಸ್ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ನೋಡೋಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.